ಪೌರಕಾರ್ಮಿಕರ ಮುಷ್ಕರ ಎರಡನೇ ದಿನಕ್ಕೆ ಧರಣಿ ನಿರತ ಪೌರಕಾರ್ಮಿಕರಿಗೆ ಸಾಥ್ ನೀಡಿದ ಪುರಸಭೆ ಕಾಂಗ್ರೆಸ್ ಸದಸ್ಯರು. ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುವ ಪೌರಕಾರ್ಮಿಕರನ್ನು ವಿಶೇಷ ನೇರ ನೇಮಕಾತಿ ಮಾಡಿಕೊಳ್ಳದೇ ಇರುವುದರಿಂದ ಆಕ್ರೋಶಗೊಂಡ ಪೌರಕಾರ್ಮಿಕರು ಪುರಸಭೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಆರಂಭಿಸಿದರು. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ತಾಲೂಕಾ ಸಂಘದ ಅಧ್ಯಕ್ಷ ಪ್ರಕಾಶ್ ಹೊನಮಾನೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಪೌರಕಾರ್ಮಿಕರು ಭಾಗವಹಿಸಿ ನೇರ ನೇಮಕಾತಿ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರ ಅಧಿಸೂಚಿಯಂತೆ ಕಳೆದ 2016ರಲ್ಲಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರುವ ನೇರ ನೇಮಕಾತಿ ಪೌರಕಾರ್ಮಿಕ ಹುದ್ದೆಗಳನ್ನು ಹೊರಗುತ್ತಿಗೆ, ಗುತ್ತಿಗೆ ದಿನಗೂಲಿ ಹಾಗೂ ಕ್ಷೇಮಾಭಿವೃದ್ಧಿ ಇತ್ಯಾದಿ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ನೇಮಕ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ಸರ್ಕಾರದ ಆದೇಶವಾಗಿ 4 ವರ್ಷ ಗತಿಸಿದ್ದರೂ ಜಿಲ್ಲೆಯ ಪೌರಕಾರ್ಮಿಕರನ್ನು ನೇಮಕಾತಿ ಮಾಡಿಲ್ಲ. ಇದರಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದ ಪೌರಕಾರ್ಮಿಕರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಪೌರಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಧರಣಿಯ ಎರಡನೇ ದಿನ ಚಿಕ್ಕೋಡಿ ಪುರಸಭೆಯ ಕಾಂಗ್ರೆಸ್ ಸದಸ್ಯರು ಧರಣಿ ನಿರತ ಪೌರಕಾರ್ಮಿಕರನ್ನು ಭೇಟಿ ಮಾಡಿ ಧರಣಿಗೆ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯ ಮಾಜಿ ಅಧ್ಯಕ್ಷ ರಾಮಾ ಮಾನೆ, ಸದಸ್ಯರಾದ ಸಾಬೀರ್ ಜಮಾದಾರ್, ಅನಿಲ್ ಮಾನೆ, ಇರ್ಫಾನ್ ಬೇಪಾರಿ, ಮುದ್ದಸರ್ ಜಮಾದಾರ್, ವಿನೋದ್ ಮಾಳ್ಗೆ, ಶ್ರೀಮಂತ್ ಮಾಳ್ಗೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೆಲಸ ಮಾಡೋರು ತಗೋಬೇಕು, ಪರ್ಮನೆಂಟ್ ಮಾಡಬೇಕು, ಆಮೇಲೆ 20 ವರ್ಷ ಕೆಲಸ ತಗೋಬೇಕು. ಅದ್ರ ಜೊತೆಗೆ ಮತ್ತೊಂದು, ಅವ್ರ ಮನೆಯಾಗಿನ ಯಾರು ತೀರ್ಕೊಂಡ್ರೆ ಅವ್ರ ಕೆಲಸ ಮೇಲೆ ತಗೋಬೇಕು ಅಂತ ಅವ್ರ ಬೆಂಕಿ ಅದ. ಮತ್ತು ನಾವೆಲ್ಲ ಮೆಂಬರ್ ನಿಮ್ಗೆ ನಾವು ಜೊತೆಗೆ ಇವತ್ತು ಫಸ್ಟ್ ಬಗ್ಗೆ ಹೇಳ್ತೀನಿ. ಹಾಗಾಗಿ ಇವತ್ತಿನ ದಿವಸ ಚಿಕ್ಕುಡಿ ಸುಂದರ ಇರಕ್ಕೆ ಹಾಗೂ ನಾವು ಆರೋಗ್ಯವಂತ ಇರಕ್ಕೆ ಯಾರು ಯಾವುದಕ್ಕೆ ಕಾರಣೀಭೂತ ಆದರೆ ಇವರು ನಮ್ಮ ಪೌರ ಕಾರ್ಮಿಕರು ಅಂತ ಫಸ್ಟ್ ಬಗ್ಗೆ ಹೇಳ್ತೀವಿ. ಮಾಡೋದು ಬಂದ ಮೇಲೆ ನಾವು ಇಡೀ ಚಿಕ್ಕುಡಿ ಅವರು ಉಸಿರಾಟ್ಕೋದು ಬಂದ್ ಆಗ್ತೈತಿ. ಯಾಕಂದ್ರೆ ಅವರ ಕೆಲಸ ಮಾಡೋದ ಇವತ್ತು ನೋಡಿದ್ರೆ ಅವ್ರಿಗೆ ಅವ್ರ ಸರ್ಕಾರ ಭಾಳ ಅವ್ರಿಗೆ ಗಮನ ಹರಿಸಿ ವಿಶೇಷ ಅವ್ರಿಗೆ ಒಂದು ಕೆಲಸ ಅವ್ರಿಗೆ ಒಂದು ಇದು ನೀಡಬೇಕಂತ ನನ್ನ ವಿನಂತಿ. ಯಾಕಂದ್ರೆ ವಿಶೇಷ ಅಂದ್ರೆ ಏನಪ್ಪ, ಅವ್ರಿಗೆ ಕೆಲಸ ಮಾಡ್ತಾರಂದ್ರೆ ಅವರ ದಾವ ಹಾಯಕ್ಕಾಗಂಗಿಲ್ಲ, ಅಲ್ಲಿ ಹೋಗಿ ಕೆಳಗೆ ಮಟ್ಟ ಹೋಗಿ ಅವ್ರು ಸ್ವಚ್ಛ ಮಾಡ್ತಾರೆ. ಆಮೇಲೆ ಗಟಾರದಾಗ ಮಲಕಾಲಷ್ಟು ನೀರಿದ್ದರೂ ಕೂಡ ಹೋಗಿ ಹತ್ರ ಎಲ್ಲ ಸ್ವಚ್ಛ ಮಾಡ್ತಾರೆ. ಇಡೀ ಸಂಪೂರ್ಣ ಗಲೀಜ್ದಾಗ ಇಳಿಸ ಜೀವ ಅವರ ಒತ್ತಿ ಇಟ್ಟು ಜೀವ ಸಂಪೂರ್ಣ ಒತ್ತಿ ಇಟ್ಟು ಅವರ ನಮ್ಮ ಸೇವೆ ಮಾಡ್ತಾರೆ. ದಯವಿಟ್ಟು ಇವರು ಸರ್ಕಾರ ಒಂದು ಪೇಷಲ್ ಇವ್ರಿಗೆ ಪಗಾರ ಆಗಲಿ ಅಥವಾ ಇವರು ಏನು ಬೇಡಿಕೆ ಆಗಲಿ ನೌಕರ ಈಡೇರಿಸಬೇಕಂತ ನಾನು ಸರ್ಕಾರದ ಒಂದು ಮನವಿ ಅಂತ ನಾನು ಚಿಕ್ಕೋಡಿ ಮುನ್ಸಿಪಾಲ್ಟಿ ಪರವಾಗಿ. ಮತ್ತು ಕ್ಯೂನೂ ಇಲ್ಲ ಈಗ ನೋಡಿದ್ರೆ ಪೌರ ಕಾರ್ಮಿಕರ ಇದು ನೀವು ಎಲ್ಲ ಈ ಊರದೆಲ್ಲ ಸ್ವಚ್ಛತೆ ಮಾಡ್ತೀರಿ, ಯಾವ ಸ್ವಲ್ಪ ಪರಿಚಯದ ಹೆಣ್ಣುಗಳು ಪಾಪ ಇದಾಗ್ತಾವೆ ಅವನು ಸಹಿತ ಪಾಪ ನೀವು ಹೋಗಿ ಇದು ಮಾಡ್ತೀರಿ, ಮತ್ತು ಕೊಳಚದಾಗ ಕೈ ಹಾಕ್ತೀರಿ, ಎಲ್ಲ ಮಾಡ್ತೀರಿ, ನಮ್ಮ ಊರದ ಇಷ್ಟೆಲ್ಲ ಸುಧಾರಣೆ ಮಾಡ್ತೀರಿ, ಮತ್ತು ಇದು ಸರ್ಕಾರ ಇದು ಕಿವಿ ಇಲ್ಲ, ಇದಕ್ಕೆ ಇದಿಲ್ಲ ಹೃದಯ ಇಲ್ಲ. ಮತ್ತೊಂದು ಏನೋ ವಿಷಯ ಅಂದ್ರೆ ದೊಡ್ಡ ವ್ಯಕ್ತಿಗಳ ಕಾಲ ತುಳಿದಾರೆ ಪೌರ ಕಾರ್ಮಿಕರಂತ ಚುನಾವಣೆ ಬಂದಾಗ ವಿಡಿಯೋ ಶೂಟಿಂಗ್ ಮಾಡಿಸ್ತಾರೆ, ಅದು ತುಳಿದು ಅದು ನಮಸ್ಕಾರ ಮಾಡ್ತಾರೆ. ಮತ್ತು ಡಬಲ್ ಇಂಜನ್ ಸರ್ಕಾರ ರಾಜ್ಯದಾಗ ಕೇಂದ್ರದಾಗ ಇದು ನೋಡ್ರೆ ಇವ್ರು ಇದಕ್ಕೆ ಪೌರ ಕಾರ್ಮಿಕರು ಎಷ್ಟು ಬೆಲೆ ಕೊಡ್ತಾರೆ ಇದ್ರ ಮೇಲೆ ಗೊತ್ತಾಗೈತಿ ಚುನಾವಣೆ ಟೈಮ್ದಾಗ ಏನು ಪ್ರಚಾರ ಮಾಡ್ತಾರೋ. ಮತ್ತು ಈ ಟೈಮ್ದಾಗ ಇವ್ರದಾಗೆ ಕೇಳಿ ಬರೋಂಗಿಲ್ಲ ಅಲ್ಲಿ ಇಲ್ಲಿ ರಾಜ್ಯದಾಗಲಿ ಕೇಂದ್ರದಾಗಲಿ. ಅದಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಚಿಕ್ಕುಡಿ ಮುನ್ಸಿಪಾಲ್ಟಿಗೆ 18-20 ಪೌರ ಕಾರ್ಮಿಕರು ಪರ್ಮನೆಂಟ್ ಆಗಿದ್ದಾವೆ, ನಿಮ್ಗೆ ಗೊತ್ತೈತೆ ವಿಷಯ ಎಲ್ಲರಿಗೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ. ಮತ್ತು ಈ ಸರ್ಕಾರದಾಗ ಯಾವ ಇನ್ನೂ ತನಕ ಕೇಳಕತ್ತಾಯಿರಲಿಲ್ಲ. ಅದಕ್ಕೆ ಈಗ ಶಾಸಕರು ಹೇಳಿದಾರೆ, ಗಣೇಶನ ಅವಕೇರಿ ಮತ್ತು ಸಾಹುಕಾರರು ಹೇಳಿದರು, ಅಧಿವೇಶನದಾಗ ಇದು ಧ್ವನಿ ಇರ್ತೇವೆ ಅಂತ ಹೇಳಿದರು. ಅವ್ರಿಗೂ ಈಗ ಅಧ್ಯಕ್ಷರೀಗ ಇಲ್ಲಿ ಆಫೀಸ್ದಾಗ ಮಾತಾಡ್ರಿ, ನ್ಯಾಯಶಿಬಿರು ಹೋರಾಟ ಮಾಡಲ್ಲ, ನಾವು ಹೋಗಿ ಅಲ್ಲಿ ವಿಧಾನಸೌಧದ ಮುಂದೆ ಕೂರ್ತೇವೆ. ಇವತ್ತು ಎಷ್ಟು ಏನು ಖರ್ಚು ಬರೀದ ಅವೆಲ್ಲ ನಾವು ಪುರಸಭೆ ಸದರಿಸಿ ಕೊಟ್ಟು ಅವ್ರನ್ನೆಲ್ಲ ಜೊತೆ ತೊಗೊಂಡು ಹೋಗಿ ವಿಧಾನಸೌಧ ಮುಂದೆ ಕೂರ್ತೇವೆ. ಉಪವಾಸ ಸತ್ಯಾಗ್ರಹನು ಮಾಡಕ್ಕೆ ತಯಾರಿದೆ ಪೌರ ಕಾರ್ಮಿಕರ ಸಂಬಂಧ. ಯಾಕಂದ್ರೆ ಇವತ್ತಿನ ಅವ್ರ ಇದಾರನ್ನ ಇವತ್ತು ಊರು ಸ್ವಚ್ಛ ಐತಿ, ಅವ್ರ ಇದಾರನ್ನ ನಾವಿಲ್ಲಿ ಯಾವ ರೋಗದಿಂದ ಬಳಗಾನಿಲ್ಲ. ಅದಕ್ಕೊಂದು ಕಾರಣ ಅವ್ರು ಯಾವ ಸ್ವಚ್ಛ ಮನಸ್ಸಲ್ಲೇ ನಮ್ಮ ಈ ಊರು ಸ್ವಚ್ಛ ಮಾಡ್ತಾರೆ, ಅದ ಸ್ವಚ್ಛ ಮನಸ್ಸಿಗೆ ಸರ್ಕಾರ ಸ್ವಚ್ಛ ಮನಸ್ಸಿಟ್ಕೊಂಡ ಅವ್ರು ಏನು ಬೇಡಿಕೆ ಇದೆ ಅದು ಈಡೇರಿಸ್ಬೇಕು. ಎಲ್ಲಾದ್ರೆ ನಾವು ಉಗ್ರ ಮಾಡೋದಂತೂ ಖಂಡಿತ.